ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಈ ತಿಂಗಳು ಏಪ್ರಿಲ್ 30ನೇ ತಾರೀಕು ಬರುವಂಥ ಒಂದು ಸೂರ್ಯಗ್ರಹಣ ಯಾವ ಟೈಮಿಂಗ್ಸಲ್ಲಿ ಬರುತ್ತೆ, ನಮ್ಮ ಭಾರತದಲ್ಲಿ ಅದರ ಎಫೆಕ್ಟ್ ಇದೆಯೋ ಇಲ್ವೋ, ಗರ್ಭಿಣಿ ಸ್ತ್ರೀಯರು ಆ ಒಂದು ದಿನ ಯಾವ ಜಾಗೃತಿಗಳನ್ನು ತಗೋಬೇಕು ಅನ್ನೋ ವಿಚಾರವಾಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವರ್ಷದ ಮೊದಲನೇ ಸೂರ್ಯಗ್ರಹಣ ಏಪ್ರಿಲ್ 30ನೇ ತಾರೀಕು ಅಂದರೆ ಶನಿವಾರದಂದು ಆಗಲಿದೆ. ಸೂರ್ಯಗ್ರಹಣದ ದಿನ ಯಾವಾಗಲೂ ಅಮಾವಾಸ್ಯೆನೇ ಆಗಿರುತ್ತೆ. ನಂತರ ಬರುವಂಥ ಒಂದು ಪೌರ್ಣಮಿಯ ದಿನ ಒಂದು ಚಂದ್ರಗ್ರಹಣವೂ ಸಹ ಬರುತ್ತೆ. ಸೊ ಫ್ರೆಂಡ್ಸ್, ಈ ವರ್ಷ ಬರುವಂಥ ಒಂದು ಸೂರ್ಯಗ್ರಹಣ ಹೇಗಿರುತ್ತೆ, ಅದರ ಟೈಮಿಂಗ್ಸ್ ಏನು ಅಂತ ನಾವು ನೋಡೋದಾದರೆ, ಸೊ ಅದಕ್ಕೂ ಮುಂಚೆ ನಮ್ಮ ಭಾರತದಲ್ಲಿ ಅದರ ಎಫೆಕ್ಟ್ ಎಷ್ಟಿದೆ ಅಂತ ನೋಡೋದಾದರೆ ಕೇವಲ ಪಾರ್ಷಿಯಲ್ ಆಗಿ ಇದೆ ಅಂತ ಹೇಳ್ಬೋದು. ಮತ್ತು ಆ ಒಂದು ಗ್ರಹಣ ನಮಗೆ ಗೋಚರಕ್ಕೆ ಬರೋದೇ ಇಲ್ಲ ಅಂತಲೂ ಸಹ ಹೇಳ್ಬೋದು. ಆದ್ದರಿಂದ ಅದರ ಎಫೆಕ್ಟು ಭಾರತದ ಮೇಲೆ ತುಂಬ ಕಡಿಮೆನೇ ಇದೆ. ಗರ್ಭಿಣಿ ಸ್ತ್ರೀಯರು ಇದ್ರ ಬಗ್ಗೆ ಜಾಸ್ತಿ ಟೆನ್ಷನನ್ನು ತಗೊಳ್ಳೋ ಅಗತ್ಯ ಇಲ್ಲ ಅಂತಲೂ ಸಹ ಹೇಳ್ಬೋದು. ಮತ್ತು ಬೇರೆ ಯಾವ ಪ್ರದೇಶಗಳಿಗೆ ಈ ಒಂದು ಗ್ರಹಣದ ಎಫೆಕ್ಟ್ ಇರುತ್ತೆ ಅಂತ ಹೇಳಿದರೆ, ದಕ್ಷಿಣ ಅಮೇರಿಕಾ, ಪಶ್ಚಿಮ ಅಮೇರಿಕಾ, ಪ್ಯಾಸಿಫಿಕ್ ಮಹಾಸಾಗರ ಮತ್ತು ಅಂಟಾರ್ಟಿಕಾ, ಈ ಪ್ರದೇಶಗಳಲ್ಲಿ ಜಾಸ್ತಿ ಒಂದು ಎಫೆಕ್ಟ್ ಇರುತ್ತೆ ಅಂತ ಹೇಳ್ಬೋದು. ಭಾರತದಲ್ಲಿ ಕೇವಲ ಪಾರ್ಷಿಯಲ್ ಆಗಿ ಇರುತ್ತೆ, ಅದರ ಒಂದು ಎಫೆಕ್ಟು ಕಡಿಮೆ ಆಗಿರುತ್ತೆ ಈ ಏಪ್ರಿಲ್ 30ರಂದು ಬರುವಂಥ ಒಂದು ಸೂರ್ಯಗ್ರಹಣದ್ದು ಅಂತ ಹೇಳ್ಬೋದು. ಈ ಸೂರ್ಯಗ್ರಹಣದ ಟೈಮಿಂಗ್ಸ್ ಏನು ಅಂತ ನೋಡೋದಾದರೆ, ಮಧ್ಯಾಹ್ನ 12:17 4:07 ಈ ಒಂದು ಸೂರ್ಯಗ್ರಹಣ ನಡೆಯುತ್ತೆ. ಅಂದರೆ 12:17 ಹಿಡಿಯುವಂಥ ಈ ಸೂರ್ಯಗ್ರಹಣ ಸಂಜೆ 4:07 ವಿಮುಕ್ತಿಗೊಳ್ಳುತ್ತೆ ಅಂತ ಹೇಳ್ಬೋದು. ಸೊ ಈ ಒಂದು 4 hours ಟೈಮಲ್ಲಿ ಪ್ರೆಗ್ನೆಂಟ್ ಲೇಡೀಸು ಯಾವ ಜಾಗೃತಿಗಳನ್ನು ತಗೋಬೇಕು ಅಂತ ಈಗ ಹೇಳ್ತೀನಿ. ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಿಕರು ಒಂದು ಗ್ರಹಣದ ದಿನ ನಮ್ಮ ಗರ್ಭಿಣಿ ಸ್ತ್ರೀಯರನ್ನು ಹೇಗೆ ಜೋಪಾನ ಮಾಡ್ತಿದ್ರು ಅಂತಂದರೆ, ಯಾವುದಾದ್ರೂ ಒಂದು ಕೋಣೆಯಲ್ಲಿ ಒಂದು ಮೂಲೆಯಲ್ಲಿ ಪ್ರೆಗ್ನೆಂಟ್ ಲೇಡೀಸ್ ಅಂದರೆ ಗರ್ಭಿಣಿ ಸ್ತ್ರೀಯರನ್ನು ಕಂಪ್ಲೀಟಾಗಿ 2-3 ಕ್ಲಾತಿಂದ ಕವರ್ ಮಾಡಿ ಒಂದು ಕಾರ್ನರಲ್ಲಿ ಸೇಫಾಗಿ ಕೂರಿಸ್ತಾ ಇದ್ರು. ಆ ಕೋಣೆಯಲ್ಲಿ ಯಾವುದೇ ಕಿಟಕಿಗಳು ಬಾಗಿಲುಗಳು ಇದ್ದರೂ ಎಲ್ಲದಕ್ಕೂ ನೀಟಾಗಿ ಕರ್ಟನ್ಸನ್ನು ಹಾಕಿ ಆಚೆಯಿಂದ ಯಾವುದೇ ಒಂದು ರೇಸ್ ಬರದೇ ಇರೋ ರೀತಿ ರೂಮನ್ನೆಲ್ಲ ಕಂಪ್ಲೀಟಾಗಿ ಕವರನ್ನು ಮಾಡ್ತಾಯಿದ್ರು. ಗ್ರಹಣ ಬಿಡೋವರೆಗೂ ಆ ರೂಮಿಂದ ಗರ್ಭಿಣಿ ಸ್ತ್ರೀ ಆಚೆ ಬರಬಾರ್ದು, ಅವ್ರಿಗೆ ಯಾವುದೇ ಒಂದು ಸಿಂಗಲ್ ರೇಸು ಸಹ ಬೀಳಬಾರ್ದು ಅನ್ನೋ ರೀತಿ ಕಂಪ್ಲೀಟಾಗಿ ರೂಮನ್ನು ಕವರ್ ಮಾಡಿ ಗರ್ಭಿಣಿ ಸ್ತ್ರೀಯರನ್ನು ಹಿಂದಿನ ಕಾಲದಲ್ಲಿ ರಕ್ಷಣೆಯನ್ನು ಮಾಡ್ತಾಯಿದ್ರು. ಬಟ್ ಈಗಿನ ಕಾಲದಲ್ಲಿ ಅದ್ರ ಬಗ್ಗೆ ನಂಬಿಕೆಗಳು ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಆದರೂ ಪ್ರೆಗ್ನೆಂಟ್ ಲೇಡೀಸು ಯಾವುದೇ ಒಂದು ಗ್ರಹಣ ಬಂದರೂ ಸಹ ಕೆಲವು ಜಾಗೃತಿಗಳನ್ನು ತಗೊಂಡ್ರೆ ಮಗುಗೆ ಮತ್ತು ಗರ್ಭಿಣಿ ಸ್ತ್ರೀಗೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ಅದ್ರ ಪ್ರಕಾರ ನೀವು ಈ ಒಂದು ಗ್ರಹಣದ ಸಮಯದಲ್ಲಿ ಮನೆ ಒಳಗಡೆ ಇರಬೇಕು. ಮನೆ ಒಳಗಡೆ ಯಾವುದೇ ರೀತಿಯಾದಂಥ ರೇಸು ಎಂಟರ್ ಆಗದೇ ಇರೋ ರೀತಿ ಬಾಗಿಲುಗಳು ಮತ್ತು ಕರ್ಟನ್ಸು ವಿಂಡೋಸ್ಗೆಲ್ಲ ನೀಟಾಗಿ ಕವರ್ ಮಾಡಿ ಯಾವ ರೇಸು ಮನೆ ಒಳಗಡೆ ಅಂದರೆ ಗರ್ಭಿಣಿ ಸ್ತ್ರೀಯರು ಇರೋ ಕೋಣೆ ಒಳಗಡೆ ಎಂಟರ್ ಆಗದೇ ಇರೋ ರೀತಿ ಜಾಗೃತಿಯನ್ನು ನೋಡ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ ಫುಡ್ಡು ಏನು ತೊಗೋಬೋದು, ಯಾವ ಟೈಮಲ್ಲಿ ತೊಗೋಬೋದು ಈ ಒಂದು ಗ್ರಹಣದ ದಿನ ಅಂತ ಹೇಳಿದ್ರೆ, ಗ್ರಹಣ ಶುರುವಾಗೋದಕ್ಕಿಂತ ಮುಂಚೆ ಯಾವುದೇ ಫುಡ್ಡನ್ನು ತೊಗೋಬೋದು. ಗ್ರಹಣ ಶುರುವಾದ ಮೇಲೆ ಆ 4 hoursಲ್ಲಿ ನಿಮಗೆ ಫುಡ್ ತೊಗೊಳ್ಳದೇ ಇರೋಕ್ಕಾಗಲ್ಲ, ಕಷ್ಟ ಆಗುತ್ತೆ ಅನ್ನೋದಾದರೆ ಲೈಟ್ ಫುಡ್ಡು ಅಂದರೆ ಲಿಕ್ವಿಡ್ ಫುಡ್ಡು, ಜ್ಯೂಸಸನ್ನು ತೊಗೋಬೋದು ಅಥವಾ ಈಸಿಯಾಗಿ ಡೈಜೆಸ್ಟ್ ಆಗುವಂಥ ಲೈಟ್ ಸಾಫ್ಟ್ ಫುಡ್ಡನ್ನು ಬೇಕಿದ್ರೆ ತೊಗೋಬೋದು. ಆದಷ್ಟು ಆ ಟೈಮಲ್ಲಿ ಫುಡ್ ತೊಗೊಳ್ಳದೇ ಇದ್ರೇ ಗರ್ಭಿಣಿ ಸ್ತ್ರೀಯರಿಗೆ ಒಳ್ಳೆಯದು ಅಂತ ಹೇಳ್ಬೋದು. ಸೊ ಆ ಒಂದು 4 hours ಗ್ರಹಣದ ಟೈಮಲ್ಲಿ ಸೇಫಾಗಿ ಒಂದು ಕಡೆ ಇದ್ದರೆ ಒಳ್ಳೆಯದು. ಮನೆ ಒಳಗಡೆ ಆದರೆ ಯಾವುದೇ ರೀತಿಯಾದ ರೇಸ್ ಬರದೇ ಇರೋ ರೀತಿ ಪ್ರೊಟೆಕ್ಟನ್ನು ಮಾಡ್ಕೋಬೇಕು. ಅದ್ರ ಜೊತೆಗೆ ಮನೆ ಒಳಗಡೆ ಇದ್ದರೆ ಲೈಟಾಗಿ ಅಲ್ಲಿ ಇಲ್ಲಿ ವಾಕಿಂಗು ಸಹ ಮಾಡ್ತಾ ಇರ್ಬೋದು. ಸತಾ ಒಂದೇ ಕಡೆ 4 hoursು ಕೂತ್ಕೊಂಡಿರೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ, ಆದಷ್ಟು ಮನೆ ಒಳಗಡೆ ಇರಬೇಕು. ಆ ಟೈಮಲ್ಲಿ ಆಚೆ ಈಚೆ ಹೋಗದೆ ಇರೋ ರೀತಿ ನೋಡ್ಕೋಬೇಕಾಗುತ್ತೆ. ಕೆಲವರು ವರ್ಕಿಂಗ್ ಪ್ರೆಗ್ನೆಂಟ್ ಲೇಡೀಸು ಇರೋರಾದರೆ ಆಫೀಸ್ಗೆ ಹೋಗಲೇಬೇಕು ಆ ಟೈಮಲ್ಲಿ ಅಂತ ಅನ್ನೋದಾದರೆ ಆಫೀಸ್ ಒಳಗಡೆ ಇರಿ, ಆಚೆ ನೀವು ಬರದೇ ಇರೋ ರೀತಿ ಒಳಗಡೆ ಸೇಫ್ ಆಗಿ ಇರೋ ರೀತಿ ನೀವು ನೋಡ್ಕೋಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಈ ಒಂದು ಕೆಲವು ಜಾಗೃತಿಗಳನ್ನು ನೀವು ಒಂದು ಗ್ರಹಣದ ಟೈಮಲ್ಲಿ ಪ್ರೆಗ್ನೆಂಟ್ ಲೇಡೀಸು ತಗೊಳ್ಳೋದೇ ಆದರೆ ಖಂಡಿತವಾಗ್ಲೂ ಮಗುಗೆ ಮತ್ತು ಪ್ರೆಗ್ನೆಂಟ್ ಲೇಡೀಸ್ಗೆ ಸೇಫಾಗೇ ಇರುತ್ತೆ. ಗ್ರಹಣದ ಟೈಮಲ್ಲಿ ಮನೆ ಒಳಗಡೆ ಇರಿ, ಯಾವುದೇ ರೀತಿಯಾದಂಥ ರೇಸು ಒಂದು ಪ್ರೆಗ್ನೆಂಟ್ ಲೇಡಿ ಮೇಲೆ ಬೀಳದೇ ಇರೋ ರೀತಿ ಪ್ರೊಟೆಕ್ಟನ್ನು ಮಾಡ್ಕೊಳ್ಳಿ. ಫುಡ್ಡು ತೊಗೊಳ್ಳೇಬೇಕು ಅನ್ನೋದಾದರೆ ಲೈಟ್ ಫುಡ್ಡು ಜ್ಯೂಸಸನ್ನು ತಗೊಳ್ಳಿ. ನಂತರ ಗ್ರಹಣ ಬಿಟ್ಟ ಮೇಲೆ ನೀವು ಶುದ್ಧವಾಗಿ ತಲೆಗೆ ಸ್ನಾನ ಮಾಡಿಕೊಂಡ್ರೆ ತುಂಬ ತುಂಬ ಒಳ್ಳೆಯದು. ಇದು ಸೈಂಟಿಫಿಕಲಿ ಒಂದು ಒಳ್ಳೆ ಮೆಥಡ್ ಅಂತ ಹೇಳ್ಬೋದು. ಹಿಂದಿನ ಕಾಲದಲ್ಲೂ ಗ್ರಹಣದ ನಂತರ ಮನೆಯಲ್ಲಿ ಎಲ್ಲರೂ ತಲೆಗೆ ಸ್ನಾನ ಮಾಡಿ
ದೇವರ ಪೂಜೆಯನ್ನು ಮಾಡ್ತಾಯಿದ್ರು. ಅದೇ ರೀತಿ ಈಗಲೂ ಸಹ ಗರ್ಭಿಣಿ ಸ್ತ್ರೀಯರು ಗ್ರಹಣ ಬಿಟ್ಟ ಮೇಲೆ ತಲೆಗೆ ಸ್ನಾನವನ್ನು ಮಾಡಿಕೊಂಡು ನೀವು ಯಾವುದೇ ಫುಡ್ಡನ್ನು ತೊಗೊಂಡ್ರು ಬೆಸ್ಟ್ ಅಂತ ಹೇಳ್ಬೋದು. ಈ ವರ್ಷ ಏಪ್ರಿಲ್ 30ನೇ ತಾರೀಕು ಬರುವಂಥ ಸೂರ್ಯ ಗ್ರಹಣದ ಟೈಮಲ್ಲಿ ಈ ರೀತಿ ಪ್ರೆಗ್ನೆಂಟ್ ಲೇಡೀಸು ಕೇರ್ಫುಲ್ ಆಗಿದ್ದರೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ವಿಡಿಯೋ. ಈ ವಿಡಿಯೋದಲ್ಲಿ ನಿಮ್ಗೇನಾದರೂ ಒಂದು ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತಾದರೆ ಖಂಡಿತವಾಗ್ಲೂ ನನ್ನ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಟೇಕ್ ಕೇರ್. ಸಿ ಯು. ಬಾಯ್ ಬಾಯ್.